ಸಾಕಷ್ಟು ಮಹಿಳೆ ಇದೀಗಾಗಲೇ ಬೆಳಗ್ಗೆಯಿಂದ ಪ್ರೋಮೋ ನೋಡ್ತಿರೋರಿಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇರುತ್ತೆ, ಯಾಕಂದ್ರೆ ನಮ್ಮ ಸಂಪ್ರದಾಯದಲ್ಲಿ ವಾರಕ್ಕೊಂದು ದಿನ, ತಿಂಗಳಿಗೊಂದು ದಿನ ಇಬ್ಬರು ಉಪವಾಸ ಇರ್ತಾರೆ. ಸೊ ನಿಮ್ ಪ್ರಕಾರ ಉಪವಾಸ ಇರ್ಬೇಕು ಬೇಡವೋ? ಓಕೆ, ಎಸ್ ಅಂಡ್ ನೋ, ಎರಡು ರೀಸನ್ ಕೊಡ್ತೀನಿ. ಫಸ್ಟ್, ನಾವು ತಿನ್ನುವಂತ ಆಹಾರಕ್ಕೆ ಏನಾಗುತ್ತೆ? ಸೊ ನಾವು ತಿನ್ನುವಂತ ಆಹಾರ ಡೈಜೆಸ್ಟಿವ್ ಟ್ರ್ಯಾಕ್ಸ್ ಇರುತ್ತೆ, ಡೈಜೆಸ್ಟಿವ್ ಟ್ರ್ಯಾಕ್ ಅಲ್ಲಿ ಬ್ರೇಕ್ ಡೌನ್ ಆಗುತ್ತೆ. ದಟ್ ಫುಡ್ ದಟ್ ವಿ ಈಟ್ ಕಾರ್ಬೋಹೈಡ್ರೇಟ್ಸ್ ನ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಗ್ಲೂಕೋಸ್ ಇಸ್ ನಥಿಂಗ್ ಬಟ್ ಎನರ್ಜಿ. ಸೊ ಆ ಎನರ್ಜಿ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಗ್ಲೂಕೋಸ್ ಮತ್ತೆ ಡೈಜೆಸ್ಟಿವ್ ಟ್ರ್ಯಾಕ್ ಹೋಗಿ ಬ್ಲಡ್ ಸಿಸ್ಟಮ್ಗೆ ಹೋಗುತ್ತೆ, ಬ್ಲಡ್ ಸ್ಟ್ರೀಮ್ ಹೋಗಿ ನಮ್ಮ ಪ್ರತಿಯೊಂದು ಸೆಲ್ಸ್ಗು, ಎಲ್ಲಿ ಫುಲ್ ದೇಹದಲ್ಲಿರುವಂತಹ ಸೆಲ್ಸ್ಗೆ ಶಕ್ತಿ ಕೊಡುತ್ತೆ, ಎನರ್ಜಿ ಕೊಡುತ್ತೆ. ಅದಕ್ಕೆ ತಿನ್ನುವಂತಹ ಆಹಾರ ಬಹಳ ಮುಖ್ಯ. ಆಹಾರದಿಂದ ನಮ್ಗೆ ಎನರ್ಜಿ ಬರುತ್ತೆ, ಅದು ಬೇಕೇ ಬೇಕು, ಹೊತ್ತೊತ್ತು ನಮ್ಗೆ ಎನರ್ಜಿ ಬೇಕು. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಉಪವಾಸ ಮಾಡ್ತೇವೆ. ನಾವು ಇವಾಗ ಎನರ್ಜಿ ಸಿಗ್ತಾ ಇದ್ರೆ ನಾವು ನಮ್ಗೆ ಕೆಲಸ ಮಾಡ್ಕೋಬಹುದು. ಈಗ ನಾನು ಮಾತಾಡ್ತಿದ್ರೆ ನಮ್ಗೆ ಎನರ್ಜಿ ಬೇಕು, ನನ್ನ ಸರ್ಕ್ಯುಲೇಟರಿ ಸಿಸ್ಟಮ್ ವರ್ಕ್ ಆಗ್ತಿದೆ, ಅದಕ್ಕೆ ಎನರ್ಜಿ ಬೇಕು, ಅದಕ್ಕೆಲ್ಲ ಫ್ಯೂಲ್ ಬೇಕು. ಈಗ ಕಾರ್ ಹಂಗೆ ಪೆಟ್ರೋಲ್ ಇಲ್ಲದೆ ಓಡಿಸೋಕ್ಕಾಗುತ್ತೆ? ಆಗಲ್ಲ, ಡೆಫಿನೆಟ್ ಆಗಲ್ಲ. ಈಗ ನನ್ನ ನರ್ವಸ್ ಸಿಸ್ಟಮ್ ವರ್ಕ್ ಆಗ್ತದೆ, ಪಲ್ಮನರಿ ಸಿಸ್ಟಮ್ ವರ್ಕ್ ಆಗ್ತದೆ, ನನ್ನ ಬ್ರೈನ್ ಥಿಂಕ್ ಮಾಡ್ತಿದೆ, ನನ್ನ ಹ್ಯಾಂಡ್ ಮೂವ್ ಆಗ್ತದೆ, ಎಲ್ಲದಕ್ಕೂ ಎನರ್ಜಿ ಬೇಕು. ನಾವು ಯಾವಾಗ ಎನರ್ಜಿ ಕೊಡೋದಿಲ್ವೋ, ಫಾಸ್ಟಿಂಗ್ ಮೂಡ್ಗೆ ಹೋಗ್ತೀವೋ, ಅವಾಗ ನಮ್ಮ ದೇಹ ಇನ್ನೊಂದು ಎನರ್ಜಿ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗುತ್ತೆ, ಅದನ್ನ ಗ್ಲೈಕೋಜನ್ ಅಂತ ಹೇಳ್ತೀವಿ. ದಟ್ ಇಸ್ ಸ್ಟೋರ್ಡ್ ಎನರ್ಜಿ. ಸೊ ಇನ್ನೂ ಫಾಸ್ಟ್ ಮಾಡ್ತೀರಾ ಅನ್ಕೊಳ್ಳಿ, ಇನ್ನೊಂದು 2 ಡೇಸ್, 3 ಡೇಸ್, 40 ಡೇಸ್ ಮಾಡೋರೆಲ್ಲ ಇದ್ದಾರೆ. ಓಕೆ, ಸೊ ಅವ್ರಿಗೇನಾಗುತ್ತೆ ಅಂದ್ರೆ ನೆಕ್ಸ್ಟ್ ಸ್ಟೇಜ್ ಹೋಗುತ್ತೆ, ಅದು ಗ್ಲೈಕೋಜನ್ ಹೋಗ್ಬಿಡುತ್ತೆ ಕಂಪ್ಲೀಟ್, ಅದು ಖಾಲಿಯಾಗಿರುತ್ತೆ. ಆಮೇಲೆ ದೇಹದಲ್ಲಿರುವಂತಹ ಮಾಂಸ ಕಂಡ ಹಾಗೂ ಕೊಬ್ಬಿನ ಮೇಲೆ ಏನೋ ರಿಯಲೈ ಮಾಡುತ್ತೆ, ಎನರ್ಜಿ ಅದರಿಂದ ತಗೊಳ್ಳೋ ಶುರು ಮಾಡುತ್ತೆ. ಹೀಗೆ ಫಾಸ್ಟ್ ಮಾಡ್ತಾ ಹೋಗ್ತಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಬಾಡಿ ಕೀಟೋಸಿಸ್ ಅನ್ನೋ ಮೋಡಿಗೆ ಹೋಗ್ಬಿಡುತ್ತೆ. ಕೀಟೋಸಿಸ್ ಮೋಡ್ ಇಸ್ ಅ ಡೇಂಜರಸ್ ಮೋಡ್. ಇದರಿಂದ ನಿಮ್ಗೆ ದೇಹದ ತೂಕ ಇಳಿತಿದೆ ಅಂತ ಡಯಟ್ ಮಾಡೋದು ಹೀಗೆ ಅಲ್ಲ ಮಾಡೋದು ಅಂತ ಸಂತೋಷ ಪಡಬೇಡಿ. ಇಟ್ ಮೀನ್ಸ್ ಅ ಲಾಟ್ ಆಫ್ ಟ್ರಬಲ್. ಕೀಟೋಸಿಸ್ ಸ್ಟೇಜ್ ಹೋದಾಗ ಲಿವರ್ ಮತ್ತೆ ಕಿಡ್ನಿಗೆ ಪ್ರಾಬ್ಲಮ್ ಆಗುತ್ತೆ, ಅದಕ್ಕೆ ಡಯಟ್ ಮಾಡಬೇಡಿ ಅಂತ ಹೇಳೋದು. ಫಾಸ್ಟಿಂಗು ಅದೇ ಕ್ಯಾಟಗರಿಗೆ ಬರುತ್ತೆ, ದಯವಿಟ್ಟು ಫಾಸ್ಟಿಂಗು ಅಷ್ಟು ದಿವಸ ಮಾಡಬೇಡಿ. ಓಕೆ, ಸೊ ಅದ್ರ ಜೊತೆಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಆಯಾಸ ಮತ್ತೆ ಲುಕ್ಸ್ ಎಲ್ಲ ಹೋಗ್ಬಿಡುತ್ತೆ, ಮತ್ತೆ ಬ್ಯಾಡ್ ಬ್ರೆತ್ ಇದೆಲ್ಲ ಬರೋಕ್ಕೆ ಶುರು ಆಗುತ್ತೆ. ಬಟ್ ಮೋರ್ ದೆನ್ ದಟ್, ಕಿಡ್ನಿ ಆ್ಯಂಡ್ ಲಿವರ್ ಪ್ರಾಬ್ಲಮ್ ಬರೋದ್ರಿಂದ ತುಂಬಾ ದಿನಗಳು ಡಯಟ್ ಮಾಡೋಕ್ಕೆ ಮತ್ತೆ ಫಾಸ್ಟಿಂಗ್ ಮಾಡೋದಕ್ಕೆ ಹೋಗ್ಬೇಡಿ. ಬಟ್ ನಾನು ಹೇಳಿದ್ರೆ ಯು ಕ್ಯಾನ್ ಡೂ ಇಟ್ ಅಂತ, ಎಸ್ ಆ್ಯಂಡ್ ನೋ ಅಂತ ಹೇಳಿ. ಎಸ್ ಇಸ್ ಮೇಂಟೆನೆನ್ಸ್ ಮಂತ್ಲಿ ವೈಸ್. ಮೇಂಟೆನೆನ್ಸ್ ಯಾವಾಗ ಯಾಕೆ ಹೇಗೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಫಸ್ಟ್ ಅವ್ರ ರಿಯಾಕ್ಷನ್ ತಗೊಳ್ಳೋಣ. ತಮ್ಗೆ ಏನ್ ಅನ್ಸುತ್ತೆ ಈ ಪುರಾಣಗಳು